A1 ಜಿಮ್ ಅನ್ನ ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ನಮ್ಮ ಹುಡುಗರಿಗೆ ಈ ಜಿಮ್ ಅನ್ನ ಓಪನ್ ಮಾಡಿರೋರಿಗೆ ದೇವರು ಒಳ್ಳೇದು ಮಾಡಲಿ. ಇವತ್ತು ನಾವು ಹೊಸ ಜನ್ರೇಷನ್ಗೆ ಈ ಜಿಮ್ಗಳು ತುಂಬ ಲೈಕ್ ಮಾಡ್ತಾರೆ, ಅವಶ್ಯಕತೆ ಕೂಡ ಇದೆ. ನಮ್ಮ ಯುವಕರು ಒಂದು ಟೈಮನ್ನು ಇದಕ್ಕೆ ರಿಸರ್ವ್ ಮಾಡಿಕೊಂಡು ಜಿಮ್ಗಳಿಗೆ ಬಂದು ಹೋಗೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಆರೋಗ್ಯದ ಜೊತೆಗೆ ಯಾರು ಜಿಮ್ಮನ್ನು ಹೆಚ್ಚಿಗೆ ಬಳಸ್ಕೋತಾರೆ, ವ್ಯಾಯಾಮ ಇರ್ಬೋದು, ವಾಕ್ ಇರ್ಬೋದು, ಇದೆಲ್ಲ ಸೇರ್ಕೋತಾರೆ. ಇದರಲ್ಲಿ ಮೆಂಟಲಿ ತುಂಬ ಆಕ್ಟಿವ್ ಆಗಿರ್ತದೆ, ಅದು ನನ್ನ ಅನುಭವ ಕೂಡ. ನಾನು ಕೂಡ ಪ್ರತಿ ದಿವಸ ನಮ್ಮನೆಯಲ್ಲಿ ಮೊದಲು ವಾಕ್ ಮಾಡ್ತಾ ಇದ್ದೆ, ನಾನು ವ್ಯವಸಾಯ ಮಾಡ್ತಾ ಇದ್ದೆ. ಮೊದಲು ನಾನು ತೋಟದ ಕೆಲಸ ಹೊಲದ ಕೆಲಸ ಮಾಡ್ತಾ ಇದ್ದೆ, ಅದಾದ್ಮೇಲೆ ರಾಜಕೀಯ ಹೆಚ್ಚಿಗೆ ಆದ್ಮೇಲೆ ವಾಕ್ ಮಾಡ್ತಾ ಇದ್ದೆ. ವಾಕ್ ಆದ್ಮೇಲೆ ಈಗ ಬೆಳಿಗ್ಗೆ ಎದ್ರೆ ಕೆಳಗಡೆ ಬಂದ ತಕ್ಷಣ ಜನ ಇರ್ತಾರೆ, ಮನೆಯಲ್ಲೇ ಥ್ರೆಡ್ಮಿಲ್ ಮಾಡ್ತೀನಿ, 4.5 ಕಿಲೋಮೀಟರ್ ಸ್ಪೀಡಲ್ಲಿ 40 ನಿಮಿಷ ಹೋಗ್ತೀನಿ. ಹೋಗ್ಬಿಟ್ಟು ಹಾಫ್ ಅನ್ ಅವರ್ ಒಳಗಡೆ ರೆಸ್ಟ್ ತಗೊಂಡೆ. ಆಸೆ ಕಡೆ ಬಂದರೆ ಎಷ್ಟು ಫ್ರೆಶ್ ಆಗಿರ್ತದೆ ಅನ್ನೋದಕ್ಕೆ ನನಗೆ ಅನುಭವ ಇದೆ. ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ಕೂಡ ಹೇಳ್ತೀನಿ, ನಾನು ನಿಮ್ಮ ನಿಮ್ಮ ಕೆಲಸದಲ್ಲಿ ಇದನ್ನು ಕೂಡ ನೀವು ಇಟ್ಕೊಂಡ್ರೆ ಫಿಟ್ನೆಸ್ ಜೊತೆ ನಿಮ್ಮ ಮೆಂಟಲ್ಲಿ ಕೂಡ ತುಂಬ ಚೆನ್ನಾಗಿರ್ತೀರಿ. ಅದರಿಂದ ನೀವೆಲ್ಲರೂ ಕೂಡ A1 ಜಿಮ್ಮನ್ನು ಬಳಸ್ಕೊಡ್ರಿ. ನಮ್ಮ ಯುವಕರು ಇದು ಒಂದು ಉದ್ಯೋಗ ಇದ್ದಂಗೆ ಅವ್ರಿಗೂ ಕೂಡ ಒಂದು ಕೆಲಸ ಸಿಗ್ದಂಗೆ ಆಗ್ತದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆ ಒಳ್ಳೆ ಒಂದು ಅವಕಾಶ ಸಿಗ್ತದೆ. ಅದನ್ನು ಬಳಸ್ಕೊಡ್ರಿ. ಬೆಳಿಗ್ಗೆ ಬೆಳಿಗ್ಗೆ